ಮತ್ತೆ ಹಬ್ಬ ಬಂತು, ಮತ್ತೆ ಶುರುವಾಯಿತು ಹಲಾಲ್ ವಿಚಾರ. ಏನು ಯಾತಕ್ಕೋಸ್ಕರ ಇದು ಬರ್ತಾ ಇದೆ? ಏನಾಗ್ತಾ ಇದೆ ಇದರಿಂದ? ಇದರಿಂದ ಏನಾದರೂ ದೇಶಕ್ಕೆ ಸಮಸ್ಯೆ ಆಗ್ತಾ ಇದೆಯಾ? ಹಬ್ಬ ಬಂದಂಥ ಸಂದರ್ಭದಲ್ಲಿ ಹಿಂದೂಗಳು ಈ ಹಲಾಲ್ ಫ್ರೀ ಇರುವಂಥ ಪ್ರಾಡಕ್ಟ್ಗಳನ್ನು ಮಾತ್ರ ಯಾಕೆ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಯಾವ ಒತ್ತಡದ ಮೂಲಕವಾಗಿ ಇದನ್ನು ಹೇರುವಂಥ ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ? ಅಥವಾ ಇದು ಇನ್ಯಾವುದೋ ರೀತಿಯಾದಂಥ ಷಡ್ಯಂತ್ರಗಳಿಗೆ ಇದು ಕಾರಣ ಆಗ್ತಾ ಇದೆಯಾ? ಅಥವಾ ಇದಕ್ಕೆ ಹೋಗುವಂಥ ಹಣ ಇನ್ಯಾವುದಕ್ಕೂ ಬಳಕೆ ಆಗ್ತಾ ಇದೆಯಾ? ಇಂತಹ ಹತ್ತು ಹಲವು ರೀತಿಯಾದಂತಹ ಪ್ರಶ್ನೆಗಳು ಮುಂದೆ ಇದೆ. ಆ ಪ್ರಶ್ನೆಗಳಿಗೆ ಹಿಂದೂ ಸಂಘಟನೆಗಳು ಹೇಳುವಂಥ ವ್ಯಾಖ್ಯಾನಗಳು ಬೇರೆ, ಈ ಕಡೆಗೆ ಮುಸ್ಲಿಂ ಮುಖಂಡರು ಹೇಳುವಂಥ ವ್ಯಾಖ್ಯಾನಗಳು ಬೇರೆ. ಅನೇಕ ಪ್ರಾಡಕ್ಟ್ಗಳ ಮೇಲೆ ಜಿಂಜರ್ ಫ್ರೀ ಅಂತ ಹಾಕಿರ್ತಾರೆ, ಹಾಗಾಗಿ ಹಲಾಲ್ ಫ್ರೀ, ಇದು ಹಲಾಲ್ ಅಂತ ಮೇಲ್ಗಡೆನೆ ಸ್ಟಿಕರ್ ಹಾಕೋಕೆ ಸಾಧ್ಯನಾ? ಹಾಕಬಹುದಾ? ISI ಮಾರ್ಕ್ ಇರುವಂಥ ವಿಚಾರಗಳಲ್ಲಿ ನೀವು ಇನ್ನೊಂದು ಕಡೆಗೆ ಪ್ರಾಡಕ್ಟ್ಗಳನ್ನು ತಾವು ಸೀಲ್ ಹಾಕೊಂಡು ಪ್ರಾಡಕ್ಟ್ಗಳನ್ನು ಕೊಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗಿದೆ. ಸರ್ಕಾರ ಅಂತೂ ಇದಕ್ಕೆ ಉತ್ತರವನ್ನು ಕೊಡೋದಿಲ್ಲ, ಅವರವ್ರು ಜಗಳ ಮಾಡ್ಕೊಂಡು ಹೋಗಿ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇದೊಂದಿಷ್ಟು ಹೇಳುತ್ತೆ, ಆಮೇಲೆ ಮತ್ತೆ ತಣ್ಣಗಾಗುತ್ತೆ. ಈಗ ಮತ್ತೆ ಅದೇ ವಿಚಾರ ಬಂದಿರೋದು ಏನು? ಹಲಾಲ್ ಫ್ರೀ. ಹಲಾಲ್ ಫ್ರೀ ಯುಗಾದಿ ಆಗೋಯ್ತು, ಈಗ ಹಲಾಲ್ ಫ್ರೀ ದೀಪಾವಳಿನ. ಹಬ್ಬಕ್ಕೆ ಹಿಂದೂಗಳಿಂದಲೇ ಖರೀದಿಸಿ, ಹಲಾಲ್ ಮುಕ್ತ ದೀಪಾವಳಿಗೆ ಕರೆಯನ್ನ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳ ಹೊಸ ಅಭಿಯಾನ. ಇದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್ ಈಗ ಆರಂಭವಾಗ್ತಾ ಇದೆ. ಧರ್ಮ ದಂಗಲ್ ಅನ್ನೋದಕ್ಕಿಂತಲೂ ಕೂಡ ಇದು ವ್ಯಾಪಾರದ ವಿಚಾರದಲ್ಲಿ ಎದ್ದಿರುವಂತಹ ವಿಚಾರ. ಇದು ಹಲಾಲ್ ಅನ್ನುವಂಥ ಪ್ರಾಡಕ್ಟ್ಗಳ ಮೇಲೆ ಸೀಲ್ ಯಾಕೆ ಬೇಕು? ಅದರಲ್ಲಿ ISI ಮಾರ್ಕ್ ಇರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಹಲಾಲ್ ಅನ್ನುವಂಥ ಸೀಲ್ ಅನ್ನು ಹಾಕುವಂಥದ್ದು ಏನಿದೆ? ಕಾಣುತ್ತಾ ಕಾಣಲ್ವಾ? ಕೆಲವು ಕಡೆಗಳಲ್ಲಿ ಅವರೊಂದು ಸೀಲ್ ಹಾಕಿದ ಮೇಲೆ ಇವರೊಂದು ಸೀಲ್ ಹಾಕಬೇಕು ಯಾಕೆ ಅನ್ನುವಂಥ ವಿಚಾರ ಯುಗಾದಿಯ ಸಂದರ್ಭದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಮತ್ತೊಂದು ಬಾರಿ ಈ ವಿಚಾರ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಇದು ದೀಪಾವಳಿಯ ಹೊತ್ತ. ಯಾಕೆ ಹಿಂದೂಗಳು ಹಿಂದೂಗಳ ಅಂಗಡಿಗಳಿಂದಲೇ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಬೆಳಕಿನ ಹಬ್ಬಕ್ಕೆ ಈಗ ಧರ್ಮದ ಕಿಡಿ ಹೊತ್ಕೊಳ್ತಾ ಇದೆ. ಹಲಾಲ್ ಬಲವಂತದ ಹೇರಿಕೆಯ ಮುಸ್ಲಿಮರ ಬಳಿ ಖರೀದಿಸಿದ್ರೆ ಅಪವಿತ್ರವಾಗುತ್ತಾ? ಈ ರೀತಿಯಾಗಿ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ. ಹಲಾಲ್ ಮುಕ್ತ ದೀಪಾವಳಿ ಅಭಿಯಾನಕ್ಕೆ ಕರೆಯನ್ನ ನೀಡಿದ್ದಾರೆ. ಹಲಾಲ್ ಉತ್ಪಾದನೆಗಳ ವಿರುದ್ಧ ಆಂದೋಲನ ನಡೀತಾ ಇದೆ. ದೇರ್ ಇಸ್ ಅ ಡಿಫ್ರೆನ್ಸ್. ಒಂದು ಕಡೆಗೆ ಜನ ಆಯ್ಕೆಗೆ ಬಿಡಬೇಕು, ಅವ್ರು ತಗೊಳ್ಬೇಕಾ ಬೇಡವಾ, ಎಲ್ಲಿ ತಗೋಬೇಕು ಏನು ಅನ್ನೋದು ಜನ ತೀರ್ಮಾನ ಮಾಡ್ಕೊಳ್ತಾರೆ. ಬೇರೆದವರು ಅದನ್ನು ಹೇಳುವಂಥದ್ದು ಏನು? ಆಮೇಲೆ ಹಲಾಲ್ ಅನ್ನುವಂಥ ಪ್ರಾಡಕ್ಟ್ಗಳ ಮೇಲೆ ಸೀಲ್ ಹಾಕುವಂಥದ್ದು ಏನಿದೆ? ನಮ್ಮ ದೇಶದಲ್ಲಿ ಒಂದು ಪ್ರಾಡಕ್ಟನ್ನು ನಾವು ಖರೀದಿ ಮಾಡಬೇಕು ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಅದಕ್ಕೆ ಸಂಸ್ಥೆಗಳಿದೆ, ಅವು ನೋಡ್ತಾವೆ. ಅದನ್ನು ಆಹಾರ ವಿಚಾರಕ್ಕೆ ಬಂದಾಗ ಅದನ್ನು ನೋಡ್ಕೊಳ್ಳುವಂಥದ್ದು, ಬೇರೆ ಉತ್ಪಾದನೆಗಳು ಬಂದಾಗ ಅದಕ್ಕೆ ನೋಡ್ಕೊಳ್ಳುವಂಥದ್ದು ಅದಕ್ಕಿದೆ. ಆದರೆ ಇನ್ನೊಬ್ಬರು ಯಾಕೆ ಹಾಕಬೇಕು ಇದನ್ನು? ಪ್ರೈವೇಟ್ ಆಗಿರುವಂಥವ್ರು ಯಾರವರು, ಅವ್ರಿಗೆ ಹೇಗೆ ಪರವಾನಿಗೆಯನ್ನು ಕೊಟ್ಟರು ಅನ್ನೋದು ಇನ್ನೊಂದು ರೀತಿಯಾದಂಥ ವಾದ ಬರುತ್ತೆ. ಗೊತ್ತಿಲ್ಲ ಈ ವಿಚಾರದಲ್ಲಿ ಏನಿದೆ ಅಂತೇಳಿ ಮಾತನಾಡಿದ್ದಾರೆ, ನೋಡೋಣ. ಮೊದಲನೇದಾಗಿ ದೀಪಾವಳಿಯಲ್ಲಿ ಹಲಾಲ ಮುಕ್ತ ದೀಪಾವಳಿ, ಹೂವಿರ್ಬೋದು, ಹಣ್ಣಿರ್ಬೋದು, ಕಬ್ಬು ಇರಬಹುದು, ಬಾಳೆ ಕಂಬ ಇರಬಹುದು, ಬಾಳೆ ಗಿಡ ಇರಬಹುದು, ಎಲೆ ತಿನ್ನು ಎಲೆ ಇರಬಹುದು, ಎಲ್ಲವನ್ನು ಹಿಂದೂಗಳ ಕಡೆಯಿಂದನೇ ಖರೀದಿ ಮಾಡಿ ಮುಸ್ಲಿಮರ ಕಡೆಯಿಂದ ಖರೀದಿ ಮಾಡಿದ್ದು ಅಶಾಸ್ತ್ರ ಆಗತ್ತೆ, ಶಾಸ್ತ್ರ ಒಪ್ಪುವುದಿಲ್ಲ, ಅವೈಜ್ಞಾನಿಕವಾದ್ದು. ಸೊ ಎಲ್ಲಾ ವಸ್ತುಗಳನ್ನು ಕೂಡ ಶಾಸ್ತ್ರೋಕ್ತವಾಗಿ ಹಿಂದೂಗಳ ಕಡೆಯಿಂದನೇ ಖರೀದಿ ಮಾಡಬೇಕು ಅಂತನ್ನುವಂಥದ್ದು ಎಲ್ಲಾ ಹಿಂದೂ ಸಂಘಟನೆಗಳು ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಾವು. ನೋಡಿ, ಹಲಾಲ್ ಕಟ್ಟು, ಜಡಕ ಕಟ್ಟು, ಅದಕ್ಕೆ ನನ್ನ ನಂಬಿಕೆ ಇಲ್ಲ. ಆ ಥರದ್ದೆಲ್ಲ ಆಹಾರ ವಿಷಯದಲ್ಲಿ ಇದು ಅವರವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ಅವರವರ ಧರ್ಮಕ್ಕೆ ಅವರವರ ಜಾತಿಗಳಿಗೆ ಸಂಬಂಧಪಟ್ಟಂಥ ವಿಚಾರ, ಅವರು ಅದನ್ನು ಮಾಡ್ಬೋದು. ಆದರೆ ಧರ್ಮದ ಅತಿರೇಕದ ವಿಚಾರಗಳೇನಿದೆ, ಈ ಹಿಜಾಬ್ ಇರ್ಬೋದು, ಈ ಥರದ್ದೇನು ವಿಚಾರ ಇದೆ, ಅದಕ್ಕೆ ನಮ್ಮ ಸ್ಟ್ಯಾಂಡ್ ಪಕ್ಕ ಇದೆ. ಆ್ಯಸ್ ಎ ಸರ್ಕಾರ, ಸಂವಿಧಾನಬದ್ಧಂಥ ಸರ್ಕಾರ, ನಾವು ನಮಗೆ ಎಲ್ಲರನ್ನ ಮೋದಿಯವರು ಹೇಳಿದಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆ ದಿಕ್ಕಿನಲ್ಲಿ ನಡೆಯುವಂಥವ್ರು ನಾವು. ಇನ್ನು ಮುತಾಲಿಕ್ ಅವರು ಈ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ನನ್ನ ಸಹೋದ್ಯೋಗಿಯ ಜೊತೆಗೆ. ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ಬಿಡೋಣ.
ದೇಶದಲ್ಲಿ ಈಗ ಮತ್ತೊಮ್ಮೆ ಮತ್ತೊಂದು ಸುತ್ತಿನ ಧರ್ಮದಂಗಲ್ ಕಾರಣವಾಗುತ್ತಾ ಅನ್ನೋ ಅನುಮಾನ ಮಾಡಿರುವಂಥದ್ದು. ಯಾಕಂದರೆ ಈಗ ಮತ್ತೊಮ್ಮೆ ಹಿಂದೂ ಜಾಗೃತಿ ಸಂಘಟನೆಗಳು ದೀಪಾವಳಿ ಅದರಲ್ಲೂ ಕೂಡ ಹಲಾಲ್ ಸರ್ಟಿಫೈಡ್ ಮುಕ್ತ ದೀಪಾವಳಿನ ಆಚರಣೆ ಮಾಡಬೇಕು, ಇಂದು ಶಕ್ತಿಯನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಅಭಿಯಾನಕ್ಕೆ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಪ್ರಮೋದ್ ಮೊದಲಿಗೆ ಅವರು ಅಂಚಿದ್ದರು, ಅವನು ಮಾತಾಡ್ಸ್ತಕೊಂಡ ಸರ್ ದೀಪಾವಳಿ ಅದು ಹಲಾಲ್ ಮುಕ್ತ ದೀಪಾವಳಿ ಏನು ಸರ್ ಕಾನ್ಸೆಪ್ಟ್? ನೋಡಿ, ಹಲಾಲ್ ಅನ್ನುವಂಥ ಶಬ್ದ ಕುರಾನ್ನಲ್ಲಿದೆ. ಹಲಾಲಿನ ಯಾವ ಹಲಾಲ್ ಅಂದರೆ ಮಾಂಸಾಹಾರ ಹಲಾಲದ್ದನ್ನೇ ತಗೊಳ್ಬೇಕು, ಹಲಾಲ್ ಅಲ್ಲದ ಮಾಂಸವನ್ನು ಸ್ವೀಕಾರ ಮಾಡಬಾರ್ದು, ಅದು ಹರಾಮಾಗತ್ತೆ ಅಂತನ್ನುವಂಥ ಇದೇ ಶಬ್ದವನ್ನು ಬಳಸಿದ್ದಾರೆ. ಹೀಗಾಗಿ ಇದು ಮುಸ್ಲಿಮರಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬರೀ ಮಾಂಸಕ್ಕೆ ಅಷ್ಟು ಉಳಿದಿಲ್ಲ, ಇವತ್ತು ಎಲ್ಲ ವಸ್ತುಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರವೇಶ ಮಾಡಿದಂಥ ಹಲಾಲು ಇವತ್ತು ಸಾವಿರಾರು ಕೋಟಿ ಗಳಿಸ್ತಾ ಇರುವಂಥದ್ದು ಇವತ್ತು ಗಮನಕ್ಕೆ ಬಂದಿದೆ. ಈ ದುಡ್ಡು, ಈ ಹಣ ದೇಶದ್ರೋಹಿ ಚಟುವಟಿಕೆಗಳಿಗೆ, ಸಮಾಜ ಕಂಟಕ ಚಟುವಟಿಕೆಗಳಿಗೆ, ಮುಸ್ಲಿಮ್ ಗುಂಡಾಗಳಿಗೆ ಈ ಹಣ ಹೋಗ್ತಾ ಇದೆ. ಸೊ 95% ಹಿಂದೂಗಳು ಇವತ್ತು ಹಲಾಲ ವಸ್ತುಗಳನ್ನು ಖರೀದಿ ಮಾಡಿದ ಹಣ ನಮ್ಮ ವಿರುದ್ಧನೇ ಇವತ್ತು ಪ್ರಯೋಗ ಆಗ್ತಾ ಇರುವಂಥದ್ದು. ನಾವು ಅದಕ್ಕೆ ಹಲಾಲ್ ಮುಕ್ತ ಭಾರತ ಆಗಬೇಕು ಅಂತ ಹೇಳಿ ದೊಡ್ಡ ಆಂದೋಲನವನ್ನು ತಗೊಂಡಿದ್ದೀವಿ. ಬರುವಂಥ ಹಬ್ಬ ದೀಪಾವಳಿ ಹಲಾಲ್ ಮುಕ್ತ ದೀಪಾವಳಿ ಆಗಬೇಕು. ಕಬ್ಬು ಇರ್ಬೋದು, ಬಾಳೆ ಕಂಬ ಇರ್ಬೋದು, ಅಥವಾ ಎಲೆ ಇರ್ಬೋದು, ಹೀಗೆ ಯಾವುದೇ ವಸ್ತು ಇವತ್ತು ದೀಪಾವಳಿ ಹಬ್ಬದ ಪೂಜೆಯ ಸಮಯದಲ್ಲಿ ನಾವು ತಗೊಳ್ಳುವಂಥದ್ದು ಅದು ಹಲಾಲ ಮುಕ್ತ ಅಂದರೆ ಮುಸ್ಲಿಮರ ಕಡೆಯಿಂದ ತಗೊಳ್ಬಾರ್ದು, ಹಿಂದೂಗಳಿಂದನೇ ತಗೊಳ್ಬೇಕು, ಅದು ಶಾಸ್ತ್ರ ಇದೆ. ಈ ಬಾರಿ ದೀಪಾವಳಿ ಹಲಾಲ್ ಮುಕ್ತವಾಗಿರಬೇಕು, ನಮ್ಮ ದೇಶದ ಆರ್ಥಿಕತೆ ಹಿಂದೂಗಳಿಂದನೇ ಹೆಚ್ಚಾಗಬೇಕು, ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿಲಿ ಈ ಅಭಿಯಾನ ಅಂತ ಹೇಳ್ತಾ ಇರುವಂಥದ್ದು. ಈ ಅಭಿಯಾನಕ್ಕೆ ಯಾವ ರೀತಿ ಬೆಂಬಲ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ನಾನುಗಳ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.